ನಾಳೆ ನಾವು ಮಾಡೋ ಆಚರಿಸೋ ಯುಗಾದಿನ ಒಂದು ಸತ್ಯ ಯುಗಾದಿ ಅಂತ ಆಚರಿಸ್ಬೇಕಾಗಿ ನಾವು ಕೋರ್ಕೋತಾ ಇದ್ದೀವಿ ಸಮಾಜದಲ್ಲಿ ಎಲ್ಲರೂ. ಇದು ಸತ್ಯ ಈ ಕಾಲದಲ್ಲಿ ಯಾಕೆ ತುಂಬ ಬೇಕು ಅನ್ನೋದು ಒಂದು ದೊಡ್ಡ ವಿಚಾರ. ಯಾಕಂದರೆ ಸತ್ಯ ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನ ಪ್ರತಿ ಮನುಷ್ಯನ ಮನಸ್ಸಿನಲ್ಲೂ ಕಡಿಮೆ ಆಗಿದೆ, ಸಮಾಜದಲ್ಲಿ ಕಡಿಮೆ ಆಗಿದೆ, ಸರ್ಕಾರದಲ್ಲಿ ಕಡಿಮೆ ಆಗಿದೆ, ರಾಜಕೀಯದಲ್ಲಂತೂ ಇಲ್ಲೇ ಇಲ್ಲ ಅನ್ನೋ ಥರ ಸಿಚುವೇಶನ್ ಇದೆ. ಸೊ ಇದರಿಂದಾಗಿ ಹಾಡಾಗ್ತಾ ಇರೋದು ನಾವು ಒಬ್ಬರೇ ನಮ್ಮ ಒಂದು ನಮ್ಮ ಆರೋಗ್ಯ ಒಂದೇ ಅಲ್ಲ, ನಮ್ಮ ಮನೆ ನಮ್ಮ ಸಂಬಂಧಗಳು, ನಮ್ಮ ಸಾಮಾಜಿಕ ಜೀವನ ಹಾಗೂ ನಮ್ಮ ಪರಿಸರ ಹಾಗೂ ಪ್ರಪಂಚ ಪೂರ್ತಿ ಹಾಳಾಗ್ತಾ ಇದೆ. ಈಗ ಗ್ಲೋಬಲ್ ವಾರ್ಮಿಂಗ್ ಏನಂತ ಹೇಳ್ತೀವಿ ನಾವು, ಆ ಗ್ಲೋಬಲ್ ವಾರ್ಮಿಂಗು ಪರಿಸರ ಹಾನಿ ಆಗೋದಕ್ಕೆ ನಾವು ಎಲ್ಲೋ ಕೆಲವೊಬ್ಬರು ಮೋಟಿವೇಶನಲ್ ಸ್ಪೀಕರ್ಸ್ ಹೇಳ್ತಾರೆ ವರ್ಲ್ಡ್ ಈಸ್ ಅಬಂಡೆಂಟ್, ಎಷ್ಟು ನಾವು ಆಸೆ ಪಡ್ತೀವೋ ಅಷ್ಟು ನಾವು ಏನೋ ದುಡಿಬೋದು, ಅಷ್ಟು ನಾವು ದುಡ್ಡು ಗಳಿಸ್ಬೋದು ಅಂತ. ಬಟ್ ಏನಾಗ್ತಿದೆ ಅಂತಂದರೆ ಪ್ರಪಂಚದಲ್ಲಿ ಇರೋ ಪರಿಸರ ಸಂಪನ್ಮೂಲಗಳು ಲಿಮಿಟೆಡು, ಅದು ಸ್ವಲ್ಪನೇ ಇದೆ. ಆದರೆ ಜನಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಜಾಸ್ತಿ ಆಗ್ತಾ ಇರೋ ಜನಸಂಖ್ಯೆಗೆ ನಾವು ಈಗ ಹುಟ್ಟುತ್ತಾ ಇರೋ ಮಗುಗೆ ನಾವು ಒಂಚೂರು ಅನ್ನ ಬೇಕು ಅಂತಂದರೆ ನಾವು ನಮ್ಮಲ್ಲಿರೋ ಆಸ್ತಿನ ಕಡಿಮೆ ಮಾಡಿಕೊಂಡು ಅವ್ರಿಗೆ ಕೊಡಬೇಕಾಗಿದೆ. ಯಾಕಂದರೆ ಅವ್ರಿಗೆ ಇಲ್ಲಾಂದರೆ ಅವ್ರಿಗೆ ಅನ್ನ ಬೇಕು ಅಂತಂದರೆ ಒಂದು ಕಾಡು ಕಡಿಬೇಕಾಗುತ್ತೆ, ಇಲ್ಲ ಕೆರೆ ಅವ್ರದ್ದು ಮನೆ ಬೇಕು ಅಂದರೆ ಒಂದು ಕೆರೆ ಮುಚ್ಚಬೇಕಾಗುತ್ತೆ. ಸೊ ಈ ಥರ ಸಿಚುವೇಶನ್ ಆಗೋಗ್ಬಿಟ್ಟಿದೆ, ಅಷ್ಟು ಅಪಾರವಾಗಿದೆ ಜನಸಂಖ್ಯೆ. ಸೊ ಅದನ್ನು ಅರ್ಥಕೊಂಡು ನಾವು ಎಲ್ಲಿ ತನಕ ಈ ಸತ್ಯನ ನಾವು ನಮ್ಮ ಮನದಟ್ಟು ಮಾಡ್ಕೋತೀವೋ ಅಲ್ಲಿ ತನಕ ನಾವು ಪ್ರಪಂಚನ ಪರಿಸರ ಹಾನಿಯನ್ನು ಉಳಿಸೋದಕ್ಕೆ ಆಗೋದಿಲ್ಲ. ಇದು ಆಗಲಿಲ್ಲ ಅಂತಂದರೆ ಈಗಾಗಲೇ ಬೆಂಗಳೂರೇ ಎಷ್ಟು ಬಿಸಿ ಆಗ್ತಾ ಇದೆ, ಬಿಸಿ ಬೆಂಗಳೂರು ಅನ್ನೋ ಆಗಿದೆ. ಒಂದು ಕಾಲದಲ್ಲಿ ರಿಟೈರ್ಡ್ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೇಳ್ತೀವಿ. ಸೊ ಇವಾಗ ಇದಕ್ಕೆ ನಾವು ಒಟ್ಟಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಅದು ತುಂಬಾ ಕಷ್ಟ ಆಗುತ್ತೆ. ಇದು ನಾನು ಹೇಗೆ ಶುರು ಆಯಿತು ಅಂದರೆ ನಾನು ಇನಿಷಿಯಲಿ ನಾನೊಬ್ಬ ನ್ಯೂರೋ ಸರ್ಜನ್ನು, ಆಪರೇಷನ್ ಮಾಡಿ ಪೇಷಂಟ್ನ ಕಾಯಿಲೆ ಗುಣಪಡಿಸ್ತಾ ಇದ್ದೆ. ಬಟ್ ಕಾಯಿಲೆ ತಡೆದ್ರೇ ಒಳ್ಳೇದಲ್ವಾ, ಕಾಯಿಲೆ ಬಂದಮೇಲೆ ಅದನ್ನು ಆಪರೇಷನ್ ಮಾಡಿ ಸರಿ ಮಾಡೋದಕ್ಕಿಂತ ಬರೋದನ್ನು ತಡೆಯೋದಂತ. ಸೊ ಬರೋದನ್ನು ತಡೆಯೋದು ಯಾವ ಥರ, ಇವಾಗ ತಲೆಗೆ ಏಟಾಗಬಾರ್ದು ಅಂದರೆ ಹೆಲ್ಮೆಟ್ ಹಾಕ್ಕೋಬೇಕು. ಸೊ ಅದು ಕಾನೂನು ಇದೆ, ಬಟ್ ಕಾನೂನು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ? ಯಾರೋ ಒಬ್ಬ 100 ರೂಪಾಯಿ ಏನೋ ಲಂಚ ಕೊಟ್ಟ ಅಂತ ಅವನು ಬಿಟ್ಬಿಟ್ಟು ಕಳಿಸ್ತಾರೆ. ಸೊ ಈ ಥರ ಒಂದು ಭ್ರಷ್ಟಾಚಾರ, ಇನ್ನೊಂದು ಏನೂ ಆಗಲ್ಲ ನಾನು ಇಷ್ಟು ದೂರ ತಾನೇ ಹೋಗ್ತಾ ಇರೋದು ಅನ್ನೋ ಸುಳ್ಳು ಭಾವನೆಗಳು ನಮ್ಮಲ್ಲಿದೆ. ಸೊ ಈ ಸುಳ್ಳು ಭಾವನೆಗಳು, ಈ ಸುಳ್ಳು ಅರ್ಥಗಳು ನಮ್ಮ ಜೀವನದಲ್ಲಿ ಅದನ್ನು ನಾವು ಸರಿಪಡಿಸ್ಕೋಬೇಕು. ಆಮೇಲೆ ಸಂಸಾರದಲ್ಲೂ ಅಷ್ಟೇ, ಎಷ್ಟೊಂದು ಸುಳ್ಳುಗಳಿರುತ್ತೆ, ಎಷ್ಟೊಂದು ಈ ಪರವಾಗಿಲ್ಲ ಅನ್ನೋ ಥರ. ಆಮೇಲೆ ರಾಜಕೀಯ ಅಂದರೆ ರಾಜಕೀಯದಲ್ಲಿ ಸುಳ್ಳೇ ಇರಬೇಕು, ಸುಳ್ಳಿಲ್ಲದೇ ರಾಜಕೀಯ ಆಗೋದಿಲ್ಲ ಅನ್ನೋ ಕೆಟ್ಟ ಅರ್ಥ ನಮ್ಮಲ್ಲಿ ಬೇರೂರ್ಬಿಟ್ಟಿದೆ. ಯಾವ ಲೆವೆಲ್ಗೆ ಅಂತಂದರೆ ಯಾರು ಮೋಸ ಮಾಡಲ್ವೋ, ಯಾರು ಸುಳ್ಳು ಹೇಳಲ್ವೋ ಅಂಥವ್ರು ರಾಜಕೀಯಕ್ಕೆ ಬರೋದಕ್ಕೆ ಆಗಲ್ಲ ಅನ್ನೋ ದೊಡ್ಡ ಏನೋ ಗೋಡೆನೇ ಕಟ್ಬಿಟ್ಟಿದ್ದೀವಿ ನಾವು ಮೂಲಕ. ಸೊ ಇದನ್ನು ನಾವು ಹೊಡಿಬೇಕಾಗಿದೆ. ಮನಸ್ಸು ನಮ್ಮ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿರೋ ಮನಸ್ಸಿನಲ್ಲಿರೋ ಈ ಸತ್ಯನ ಮುಚ್ಚಿರೋ ಗೋಡೆ ನೋಡಿದ್ರು ನಾವು ಸತ್ಯನ ಹೊರಗೆ ಚೆಲ್ಲಬೇಕಾಗುತ್ತೆ. ಆವಾಗ ನಾವು ಒಂದು ಸತ್ಯವಾದ ಯುಗ ಸ್ಥಾಪಿಸ್ಬೋದು. ಆ ಸತ್ಯ ಯುಗದಲ್ಲಿ ನಾವು ಪರಿಸರ ಕಾಪಾಡಿಕೊಂಡು ಭೂಮಿಲೇ ಒಂದು ಸ್ವರ್ಗವನ್ನು ಸೃಷ್ಟಿಸ್ಬೋದು ಅಂತ ಹೇಳ್ತೀವಿ. ಯಾಕಂದರೆ ಆರೋಗ್ಯದ ವಿಷಯವಾಗಿ ಬಂದಾಗ ಯಾವುದೇ ಆಸ್ಪತ್ರೆಗೆ ಹೋದ್ರೂ ಡಾಕ್ಟ್ರು ಇರೋ ಕಾಯಿಲೆಗೆ ಒಂದು ಗುಣ ಮಾಡ್ಬೋದು, ಒಂದು ಔಷಧಿ ಕೊಡ್ಬೋದು ಅಥವಾ ಆಪರೇಷನ್ ಹೇಳ್ಬೋದು. ಬಟ್ ಈ ಕಾಯಿಲೆ ಏನಕ್ಕೆ ಬಂತು, ಈ ಥರ ಬರದಲ್ಲೇ ಇರೋದಕ್ಕೆ ಯಾವ ಥರ ನಾವು ನಮ್ಮ